ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕರಿಸಿ ನಾನು ಊರಿಗೆ ಬರ್ತಾ ಇರುವಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ಖಾತಾ ಹಂಚಿಕೆಯನ್ನ ಇಲಾಖೆಗಳ ಹಂಚಿಕೆಯನ್ನ ಎಲ್ಲ ಮಂತ್ರಿಗಳಿಗೆ ಮಾಡಿದ್ದಾರೆ. ಮಹತ್ವದ ವಿಚಾರ ಅಂತ ಹೇಳಿದ್ರೆ ಇಲ್ಲಿವರೆಗೆ ಹಿಂದಿನ ವರ್ಗದ ಇಲಾಖೆ ಬಗ್ಗೆ ನನ್ನ ಜವಾಬ್ದಾರಿ ಇತ್ತು. ಇವತ್ತು ಅದಕ್ಕೆ ಸೇರ್ಪಡೆಯಾಗಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ನನಗೆ ಜವಾಬ್ದಾರಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನನ್ನ ಪಾರ್ಟಿ ಮುಖಂಡರಾಗಿರುವಂತಹ ನಳಿನ್ ಕುಮಾರ್ ಅವರು ನನಗೆ ಅವಕಾಶ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ಅತ್ಯಂತ ಚೆನ್ನಾಗಿ ನಿರ್ವಹಿಸಬೇಕು ಅಂತ ನಾನು ವಚನೆ ಮಾಡ್ತೇನೆ. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರುವಂಥ ಹಾಸ್ಟೆಲ್ಗಳು, ದೇವರಾಜಸ್ ನಿಗಮವು ಸೇರಿದಂತೆ ಅನೇಕ ನಿಗಮಗಳಲ್ಲಿರುವಂಥ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಹೇಗೆ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಈಗ ಸಮಾಜ ಕಲ್ಯಾಣ ಇಲಾಖೆ ಬರುವುದರಿಂದಾಗಿ ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ ಮುಖ್ಯವಾಹಿನಿಗೆ ತರಲಿಕ್ಕೆ ಬೇಕಾದಂಥ ಒಂದು ಅವಕಾಶ ಯಾವುದಾದ್ರೂ ಇಲಾಖೆಯಲ್ಲಿದ್ದರೆ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಅಲ್ಲಿರುವಂಥ ಸರ್ವ ಸಮಸ್ಯೆಗಳು ಮತ್ತು ಅನೇಕ ಸವಲತ್ತುಗಳನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಯಾವ್ಯಾವ ಜನಾಂಗದವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಏನೇನು ಅವಕಾಶಗಳಿವೆ, ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಿಸಿ ಮತ್ತು ಆ ಕೊನೆಯ ಮನುಷ್ಯರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಏನೇನು ಯೋಚನೆ ಮಾಡ್ಬೋದು, ಅಲ್ಲಿರುವಂಥ ಹಾಸ್ಟೆಲ್ಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಆ ಇಲಾಖೆಯ ಒಟ್ಟು ಇಲಾಖೆಯಲ್ಲಿರುವಂಥ ಒಟ್ಟು ಸವಲತ್ತುಗಳನ್ನು ಯೋಚನೆ ಮಾಡಿ ಬಡವರ ಕಲ್ಯಾಣವನ್ನು ಮತ್ತು ಪರಿಶಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಒದಗಿಸ್ಬೋದು, ಇದೆಲ್ಲವನ್ನು ಯೋಚನೆ ಮಾಡಿ ಇನ್ನೊಂದು ವಾರದೊಳಗೆ ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಎರಡು ಮುಖ್ಯ ಇಲಾಖೆಯನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ ಸರ್ಕಾರದ ಬಹುದೊಡ್ಡ ಇಲಾಖೆಗಳಲ್ಲಿ ಇವೆರಡು ಇಲಾಖೆ ಮತ್ತು ಕೆಲಸ ಮಾಡಬಹುದಾದಂಥ ಇಲಾಖೆ, ಬಡವರ ಮಧ್ಯೆ ದುಡಿಬಹುದಾದಂಥ ಒಂದು ಅವಕಾಶಗಳು ಕೊಡುವಂಥ ಒಂದು ಇಲಾಖೆ, ಎರಡೂ ಇಲಾಖೆಯನ್ನು ನನಗೆ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇರಿಸಿದ್ದಕ್ಕೋಸ್ಕರ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರಿಗೆ, ನನ್ನ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರಿಗೆ, ಕೇಂದ್ರದ ಎಲ್ಲ ನನ್ನ ನಾಯಕರಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲ, ಸಾಮಾನ್ಯವಾಗಿ ಅನೇಕರಿಗೆ ಅವರವರ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದದ್ದು ಬೇಕು ಅಂತ ಅನಿಸುತ್ತೆ, ಅದೇನು ಯಾರದೂ ತಪ್ಪಲ್ಲ. ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಅನೇಕರು ನನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದರು, ನೀವು ಗ್ರಾಮೀಣ ಅಭಿವೃದ್ಧಿ ತಗೊಳ್ಳಿ ಅಂತೇಳಿ. ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ನನಗಿಂತ ಹಿರಿಯರಿದ್ದಾರೆ, ಈಶ್ವರಪ್ಪನಂತ ತುಂಬ ಸಾರ್ವಜನಿಕ ಜೀವನದಲ್ಲಿ ಅನುಭವಿರಿದ್ದಾರೆ, ಹಿಂದೆ ಖಾತೆಯನ್ನು ನಿರ್ವಹಣೆ ಮಾಡಿದಂಥ ಅನುಭವಗಳು ಅವರಿಗಿದೆ, ಅವರನ್ನು ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತ ನಮಗೆ ಆ ಲೋಕಲ್ ಬಾಡಿಯಿಂದ ಬಂದು ನಮ್ಗೆ ಅನಿಸಿದರೆ, ಈಶ್ವರಪ್ಪನವ್ರ ಮೂಲಕ ಅದನ್ನೆಲ್ಲವನ್ನು ಸರಿ ಮಾಡಿಕೊಡುವಂಥ ಅವಕಾಶಗಳು ನಮಗಿದೆ. ಭಾಳ ಹಿರಿಯರಾಗಿದ್ದರಿಂದ ಅವರು ಮುಂದುವರಿಯಲಿ, ಅವ್ರ ಜೊತೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ಯಾವುದಾದ್ರೂ ಒಂದು ಖಾತೆಯನ್ನು ಒಬ್ಬರಿಗೆ ಕೊಟ್ಟಾಗ ಆ ಖಾತೆಯನ್ನು ಅವ್ರಿಗೆ ಕಾಯಂ ಕೊಡಬೇಕಂತ ಏನಿಲ್ಲ. ಈಗಾಗಲೇ ನನಗೆ ಒಂದು ಸರ್ತಿ 2 ಸಾರಿ ನನಗೆ ಮುಜರಾಯಿ ಇಲಾಖೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶಗಳಾಗಿತ್ತು. ನಾನು ಕೂಡ ಅದರಲ್ಲಿ ಸ್ವಲ್ಪ ಕೆಲಸಗಳನ್ನು ನನ್ನ ಮಿತಿಯೊಳಗೆ ಕೆಲಸಗಳನ್ನು ಮಾಡಿದೆ. ಈಗ ಈ ಸಮಾಜ ಕಲ್ಯಾಣ ಖಾತೆ ಇದೆಯಲ್ಲ, ಈ ಖಾತೆ ಬಹುತೇಕ ನನಗನ್ಸುತ್ತೆ ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಬಹುದೊಡ್ಡ ಖಾತೆ ಮತ್ತು ಮಹತ್ವದ ಖಾತೆ, ತುಂಬ ಸಂಪನ್ಮೂಲಗಳನ್ನು ಇಟ್ಟುಕೊಂಡಿರುವಂಥ ಖಾತೆ ಮತ್ತು ಸಮಾಜದ ಕೊನೆಯ ಮನುಷ್ಯನಿಗೆ ಸಾಮಾಜಿಕ ನ್ಯಾಯ ಕೊಡಬಲ್ಲ, ಅವನನ್ನು ಮುಖ್ಯವಾಹಿನಿಗೆ ತರಬಲ್ಲ, ಸರ್ವ ಮೂಲಭೂತ ಸೌಕರ್ಯಗಳನ್ನು ನಮಗೆ ಕೊಡಬಲ್ಲ, ಯಾವುದಾದ್ರೂ ಒಂದು ಇಲಾಖೆ ಅತ್ಯಂತದ ಅಗತ್ಯ ಇದ್ದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಅಂತ ಅನಿಸುತ್ತೆ. ಇಂಥ ದೊಡ್ಡ ಖಾತೆಯನ್ನು ಕೊಡಿದಾಗ ಮಧ್ಯದನ್ನು ಪೂರ್ತಿ ಇಡೀ ಅಂತ ಹೇಳಿಕ್ಕೆ ನಾವು ಬರೋದಿಲ್ಲ. ಸಮಾಜ ಕಲ್ಯಾಣ ಮತ್ತು ಇನ್ನೊಳವರೆಗೆ ಎರಡು ಒಟ್ಟುಕೊಟ್ಟರೆ ಬಹುದೊಡ್ಡ ಖಾತೆಯಾಗಿರುತ್ತೆ. ಆ ಖಾತೆಯನ್ನು ನನ್ನ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ನನಗೆ ದಯಪಾಲಿಸಿದೆ, ಭಾಳ ಪ್ರೀತಿಯಿಂದ ಅದು ಸ್ವೀಕಾರ ಮಾಡಿದ್ದೇನೆ. ಶಶಿಕಲಾ ಜೊಲ್ಲೆ ಅವರು ಧಾರ್ಮಿಕ ಇಲಾಖೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಆಶಯ ಇದೆ ನನಗೆ. ನನ್ನ ಅನುಭವಗಳನ್ನು ಅವ್ರ ಜೊತೆ ಹಂಚಿಕೊಡ್ತೇನೆ. ಇಲ್ಲ, ಎಲ್ಲ ಹಬ್ಬ ಹರಿದಿನಗಳನ್ನು ಕೂಡ ನಿಯಂತ್ರಣ ಮಾಡೋದಿಲ್ಲ, ಆದರೆ ಕೋವಿಡ್ ಗೈಡ್ಲೈನ್ ಒಳಗೆ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ಅಂತ ಅನಿಸಿದೆ. ಯಾವ ರೀತಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇವೆ, ಆರೋಗ್ಯ ಇಲಾಖೆಯವರು ಅನುಮತಿ ಕೊಡ್ತೇವೆ, ಸದ್ಯದಲ್ಲೇ ಅದು ಬೇಕಾದಂಥ ಪ್ರಕಟಣೆ ಹೊರಡಿಸ್ತೇವೆ. ಹೌದು, ನಿನ್ನೆ ಬೆಳಿಗ್ಗೆ ನಾನು ಇರಲಿಲ್ಲ, ನಾನು ನೇರವಾಗಿ ಬೆಂಗಳೂರಿಂದ ಎಲ್ಲಿ ಹೋಗಿದ್ದೆ, ಕೊಡಗಿ ಹೋಗಿದ್ದೆ. ಮಧ್ಯಾಹ್ನ ಅಲ್ಲಿ 1 ಗಂಟೆಗೆ ಹೊರಟು ಹೆಚ್ಚು ಕಡಿಮೆ 5:30 ಬಹುಶಃ 6 ಗಂಟೆಗೆ ನಾನು ನನ್ನ ಊರಿಗೆ ಬಂದಿದ್ದೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗಿದೆ ಪಾರ್ಟಿ ವತಿಯಿಂದ, ನಂತರ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಹೋಗಿದ್ದೆ. ಆದಷ್ಟಾಗಿಯೂ ಕೂಡ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಮಾಧಾನಗಳಿಲ್ಲ. ಏನಂದರೆ, ಬಂದು ಹೊಸದಾಗಿ ಮಂತ್ರಿ ಆದವರು ಬಂದಾಗ ಒಂದು ಜನ ಕಾರ್ಯಕರ್ತರು ಸೇರಿ ಇರ್ತಾರೆ, ಕೋವಿಡ್ ಗೈಡ್ಲೈನ್ ಇಟ್ಕೊಂಡಿದ್ದೇವೆ, ಹಾಗೆ ನೀವು ಹೇಳಿದಾಗ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೋದಿಲ್ಲ ಅಂತ ಹೇಳಿಲ್ಲ.